ಕೆಎಲ್ ರಾಹುಲ್, ಮಯಾಂಕ್ ಅಗರ್ವಾಲ್, ಮನೀಶ್ ಪಾಂಡೆ, ರಾಬಿನ್ ಉತ್ತಪ್ಪ ಈ ನಾಲ್ಕು ಜನ ಕೂಡ ಕರ್ನಾಟಕದ ಸೂಪರ್ ಸ್ಟಾರ್ ಆಟಗಾರರು. ಒಂದು ವೇಳೆ ಈ ನಾಲ್ಕು ಜನನು RCB ತಂಡಕ್ಕೆ ವಾಪಸ್ ಬಂದರೆ RCB ತಂಡ ಹೀಗಿರುತ್ತೆ. ಈ ವಿಡಿಯೋದಲ್ಲಿ ನಾವು ಈ ಸುದ್ದಿಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಅದಕ್ಕಿಂತ ಮುಂಚೆ RCB IPL ಸೀಸನ್ 13 ಟ್ರೋಫಿಯನ್ನ ಗೆಲ್ಲುತ್ತದೆ ಅಂತ ನಿಮಗೆ ಅನಿಸಿದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ರಾಬಿನ್ ಉತ್ತಪ್ಪ IPL ಸೀಸನ್ 2 ಮತ್ತು ಸೀಸನ್ 3ರಲ್ಲಿ RCB ತಂಡದ ಪರವಾಗಿ ಆಡಿದ್ದರು. ಈ ಎರಡೂ ಸೀಸನಲ್ಲೂ ಕೂಡ ರಾಬಿನ್ ಉತ್ತಪ್ಪ ಉತ್ತಮವಾದಂಥ ಪ್ರದರ್ಶನವನ್ನು ತೋರಿದ್ದರು. ಆದರೆ ರಾಬಿನ್ ಉತ್ತಪ್ಪ ಅವರನ್ನ RCB ಸೀಸನ್ 4ರಲ್ಲಿ ರಿಟೈನ್ ಮಾಡಿಕೊಂಡಿರಲಿಲ್ಲ. ಇನ್ನು ಮನೀಶ್ ಪಾಂಡೆ ಕೂಡ IPL ಸೀಸನ್ 2 ಮತ್ತು ಸೀಸನ್ 3ರಲ್ಲಿ RCB ತಂಡದ ಪರವಾಗಿ ಆಡಿದ್ದರು. ಆದರೆ ಮನೀಶ್ ಪಾಂಡೆ ಅವರನ್ನ ಸೀಸನ್ 4ರಲ್ಲಿ RCB ರಿಟೈನ್ ಮಾಡಿಕೊಂಡಿರಲಿಲ್ಲ. ಇನ್ನು ಮಯಾಂಕ್ ಅಗರ್ವಾಲ್ IPL ಸೀಸನ್ 5 ಮತ್ತು ಸೀಸನ್ 6ರಲ್ಲಿ RCB ತಂಡದ ಪರವಾಗಿ ಆಡಿದ್ದರು. ಈ ಎರಡೂ ಸೀಸನ್ನಲ್ಲೂ ಮಯಾಂಕ್ ಅಗರ್ವಾಲ್ RCB ತಂಡದ ಪರ ಉತ್ತಮವಾದಂಥ ಪ್ರದರ್ಶನವನ್ನೇ ತೋರಿದ್ದರು. ಆದರೂ ಕೂಡ ಸೀಸನ್ 7ರಲ್ಲಿ ಮಯಾಂಕ್ ಅಗರ್ವಾಲ್ ಅವರನ್ನ RCB ರಿಟೈನ್ ಮಾಡಿಕೊಂಡಿರಲಿಲ್ಲ. ಇನ್ನು KL ರಾಹುಲ್ IPL ಸೀಸನ್ 9 ಮತ್ತು ಸೀಸನ್ 10ರಲ್ಲಿ RCB ತಂಡದ ಪರವಾಗಿ ಆಡಿದ್ದರು. ಈ ಎರಡೂ ಸೀಸನ್ನಲ್ಲೂ KL ರಾಹುಲ್ RCB ತಂಡದ ಪರ ಅತ್ಯುತ್ತಮವಾದಂಥ ಪ್ರದರ್ಶನವನ್ನೇ ತೋರಿದ್ದರು. ಆದರೂ ಕೂಡ RCB ಸೀಸನ್ 11ರಲ್ಲಿ KL ರಾಹುಲ್ ಅವರನ್ನ ರಿಟೈನ್ ಮಾಡಿಕೊಂಡಿರಲಿಲ್ಲ. ಇದೀಗ KL ರಾಹುಲ್ ಮತ್ತು ಮಯಾಂಕ್ ಅಗರ್ವಾಲ್ ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡದ ಪರವಾಗಿ ಆಡುತ್ತಿದ್ದಾರೆ. ಇನ್ನು ಮನೀಶ್ ಪಾಂಡೆ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಪರವಾಗಿ ಆಡುತ್ತಿದ್ದಾರೆ. ಇನ್ನು ರಾಬಿನ್ ಉತ್ತಪ್ಪ ಅವರನ್ನ KKR ತಂಡ ರಿಲೀಸ್ ಮಾಡಿದೆ. ಹಾಗಾಗಿ IPL ಸೀಸನ್ 13ರ ಆಕ್ಷನ್ನಲ್ಲಿ ರಾಬಿನ್ ಉತ್ತಪ್ಪ ಅವರನ್ನ ಖರೀದಿಸುವ ಅವಕಾಶ RCBಗೆ ಇದೆ. ಆದರೆ ಇನ್ನುಳಿದ ಈ 3 ಜನ ಕರ್ನಾಟಕದ ಆಟಗಾರರನ್ನ RCB IPL ಸೀಸನ್ 13ರಲ್ಲಿ ಖರೀದಿಸಲು ಸಾಧ್ಯವಿಲ್ಲ. ಈಗಾಗಲೇ ಆಯಾ ತಂಡಗಳು ಈ ಆಟಗಾರರನ್ನ ರಿಟೈನ್ ಮಾಡಿಕೊಂಡಿವೆ. ಆದರೆ ಸೀಸನ್ 14ರಲ್ಲಾದರೂ RCB KL ರಾಹುಲ್, ಮಯಾಂಕ್ ಅಗರ್ವಾಲ್, ಮನೀಶ್ ಪಾಂಡೆ ಅವರನ್ನ RCBಗೆ ವಾಪಸ್ ಕರೆತರಲಿ ಎಂಬುದು ಬಹುತೇಕ RCB ಅಭಿಮಾನಿಗಳ ಆಸೆ. ನಿಮ್ಮ ಪ್ರಕಾರ ಸೀಸನ್ 13ರಲ್ಲಿ ರಾಬಿನ್ ಉತ್ತಪ್ಪ ಅವರನ್ನ RCB ಖರೀದಿಸಬೇಕಾ ಅಥವಾ ಬೇಡವಾ ಎಂಬ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೇನೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ. ಥ್ಯಾಂಕ್ ಯು.